ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು MTP ಕಿಟ್ ಅಂದರೆ ಅನ್ವಾಂಟೆಡ್ ಕಿಟ್ನ ನಾವು ಯಾವಾಗ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಆ್ಯಂಡ್ ಯಾರೆಲ್ಲ ಯೂಸ್ ಮಾಡ್ಬೋದು, ಯಾರೆಲ್ಲ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿವತ್ತು ಈ ಅನ್ವಾಂಟೆಡ್ ಕಿಟ್ ಬಗ್ಗೆ ನಾನಿವತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಇದನ್ನು ನಾನು ಒನ್ ಟೈಮ್ ಯೂಸ್ ಮಾಡಿದ್ದೆ, ಅಂದರೆ ಅದು ನನಗೆ ಗೊತ್ತಿಲ್ಲದಂಗೆ ಪ್ರೆಗ್ನೆನ್ಸಿ ಆಗಿತ್ತು. ಸೊ ಅವಾಗ ನಾನು ಇದನ್ನು ಯೂಸ್ ಮಾಡಿದ್ದೆ. ಫಸ್ಟು ನಾನು ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಆವಾಗ ನಾನು ಯಾರೆಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತಾರಲ್ವ, ಅವ್ರನ್ನ ಕೇಳ್ತಿದ್ದೆ ತುಂಬ. ಸೊ ಈ ಥರ ಇದೆ, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಮಾಡ್ಕೋಬೋದು, ಯಾವ ರೀತಿ ತೆಗೆಸ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ತುಂಬ ಕೇಳ್ತಾ ಇದ್ದೆ. ಸೊ ಅವ್ರು ಯಾರು ಅಷ್ಟು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಸೊ ಅವಾಗ ನನಗೆ ಬೇರೆ ಆಪ್ಷನ್ ಇರಲಿಲ್ಲ, ನಾನು ಗೈನಕಾಲಜಿಸ್ಟ್ ಹತ್ರ ಹೋಗಬೇಕಾಯ್ತು. ಸೊ ಗೈನಕಾಲಜಿಸ್ಟ್ ಹತ್ರ ಹೋದೆ. ಸೊ ಅವರು ನನಗೆ ಪ್ರಿಸ್ಕ್ರೈಬ್ ಮಾಡಿದರು ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಹೇಳಿ. ಸೊ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಕೆಲವರಿಗೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡೋಕ್ಕಾಗಲ್ಲ, ಸುಮ್ಮನೆ ದುಡ್ಡು ವೇಸ್ಟು ಅಂತಲೂ ಅಂದ್ಕೊತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಅವರು ನನಗೆ ಯಾವ ರೀತಿ ಪ್ರಿಸ್ಕ್ರೈಬ್ ಮಾಡಿದರು ಇನ್ ಡೀಟೇಲಾಗಿ ನಾನು ಅದೇ ರೀತಿ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತೀನಿ. ಸೊ ಹಂಗಂತ ಹೇಳಿ ನಂದನ್ನೇ ಇದು ಮಾಡ್ಕೋಬೇಡಿ. ನಿಮಗೆ ಎಬಿಲಿಟಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಯೂಸ್ ಹೋಗ್ಲಿಕ್ಕೆ ಆಗದೇ ಇದ್ದವರು ಈ ಟಿಪ್ನ ಫಾಲೋ ಮಾಡಿ. ಸೊ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ಅನ್ವಾಂಟೆಡ್ ಕಿಟ್ ಅನ್ನೋದನ್ನ ಮ್ಯಾನ್ಕೈಂಡ್ ಕಂಪನಿ ಅನ್ನೋದು ತಯಾರಿಸುತ್ತೆ. ಇದರ MRP ಬಾಯ್ ಅಂದ್ಬಿಟ್ಟು 393 ರುಪೀಸ್ ಇದೆ, ಅಂದರೆ 400 ಅಂತ ಅಂದ್ಕೊಳ್ಳಿ. ಇದನ್ನು ಯಾವ ರೀತಿ, ಇದರಲ್ಲಿ 5 ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಇದನ್ನು ಯಾವ ರೀತಿ, ಏನೇನು ಟ್ಯಾಬ್ಲೆಟ್ಸ್ ಇರುತ್ತೆ ಅಂದರೆ, ಫಸ್ಟ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮಿಸೊಫ್ರಸ್ಟ್ರಾಲ್ ಅನ್ನೋದು 200 mg. ಈ 4 ಏನಿದೆ, ಇದು ಮಿಸೊಫ್ರಸ್ಟ್ರಾಲ್ ಅನ್ನೋದು 200 mg ಒಂದು ಟ್ಯಾಬ್ಲೆಟ್, ಟೋಟಲ್ 800 mg 4 ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಇದು ಫಸ್ಟ್ ಒನ್ ಅದು ನಾವು ಹಾಕ್ಕೊಂಡಿದ್ರ, ಇದು ಈ ಫಸ್ಟ್ ಒನ್ ಅದು ಏನು ಮಾಡುತ್ತೆ ಅಂತ ಹೇಳಿದರೆ, ಗರ್ಭದಲ್ಲಿರೋವಂಥ ಮಗುವಿಗೆ ಮುಖ್ಯವಾಗಿ ಬೇಕಾಗಿರೋವಂಥ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ನ ಪ್ರೊವೈಡ್ ಮಾಡ್ದಂಗೆ ಇದು ತಡೆಗಟ್ಟುತ್ತೆ. ಸೊ ಅದರಿಂದ ಆ ಗರ್ಭದಲ್ಲಿರೋವಂಥ ಮಗು ಪಿಂಡ ಅನ್ನೋದು ಬೆಳವಣಿಗೆ ಆಗೋದಿಲ್ಲ, ಸೊ ಎಕ್ಸ್ಪೈರ್ಡ್ ಆಗುತ್ತೆ. ಈ 4 ಟ್ಯಾಬ್ಲೆಟ್ಸ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಮಗೆ ಪೇಯ್ನ ತರಿಸಿ ಆ ಪಿಂಡ ಹೊರಗಡೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ 4 ಟ್ಯಾಬ್ಲೆಟ್. ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ವೀಕ್ಸ್, ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ವೀಕ್ಸ್ ಎಷ್ಟಿದೆ ಅಂತ ಫಸ್ಟು ತಿಳ್ಕೋಬೇಕು. ಇದನ್ನು ನೀವು ಬಿಲೋ 2 ಮಂತ್ಸ್ ಅಥವಾ ಬಿಲೋ 2 ಮಂತ್ಸ್ ಅಷ್ಟೇ ಯೂಸ್ ಮಾಡಬೇಕು. ಅಂದರೆ ನಿಮ್ಮ ಪ್ರೆಗ್ನೆನ್ಸಿ 2 ಮಂತ್ಸ್ ಇದೆ ಅಂದರೆ ಮಾತ್ರ ನೀವು ಯೂಸ್ ಮಾಡಬೇಕು. ಅಂದರೆ 7 ವೀಕ್ಸ್ ಅಷ್ಟೇ, ಮೋರ್ ದ್ಯಾನ್ 7 ವೀಕ್ಸ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಸರ್ಜಿಕಲ್ ಮೆಥಡಲ್ಲೇನೇ ನೀವು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. 6 ವೀಕ್ಸ್ 7 ವೀಕ್ಸ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. 7 ವೀಕ್ಸ್ ಇದೆ ಅಂದ್ರೂ ನೀವು ಒಂದ್ಸಲ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನೀವು ಇದನ್ನು ನೀವು ರೆಫರ್ ಮಾಡ್ಕೊಳ್ಳಿ. 6 ವೀಕ್ ಇದೆ, 5 ವೀಕ್ ಇದೆ ಅಂತಂದರೆ ತೊಂದರೆ ಇಲ್ಲ, ಇದನ್ನು ಯೂಸ್ ಮಾಡ್ಬೋದು ಆರಾಮಾಗಿ. ಫ್ರೆಂಡ್ಸ್, ನೀವು ಇವತ್ತು ಮಾರ್ನಿಂಗ್ ಈ ಟ್ಯಾಬ್ಲೆಟ್ನ ಹಾಕ್ಕೊಂಡಿದ್ದೀರಾ ಅಂತೇಳಿದರೆ, ಇದನ್ನು ಓರಲ್ಲಾಗೆ ಹಾಕ್ಕೋಬೋದು. ವಜನಲ್ಲಿ ಕೆಲವರು ವಜನಲ್ಲಿ ಹಾಕೋಬೇಕು ಅಂತ ಎಲ್ಲ ಕನ್ಫ್ಯೂಷನ್ ಮಾಡ್ತಾರೆ ನಮಗೆ, ಒಂದನ್ನು ಓರಲಲ್ಲಿ ಹಾಕ್ಕೋಬೇಕು, ಇದು 4 ವಜನದ ಮೂಲಕ ಹಾಕ್ಕೊಳ್ಬೇಕು ಅಂತ ಹೇಳಿ. ಸೊ ಆ ಥರ ಎಲ್ಲ ಏನಿಲ್ಲ. ಫಸ್ಟ್ ಇದನ್ನು ನೀವು 9 ಗಂಟೆ, ಇವತ್ತು 9 ಗಂಟೆಗೆ ಬ್ರೇಕ್ಫಾಸ್ಟ್ ಆಗಿ ಊಟ ಮಾಡಿ ಇದನ್ನು ಹಾಕ್ಕೊಂಡ್ರಿ ಅಂತ ಹೇಳಿದರೆ, ಒನ್ ಡೇ ಬಿಡಿ, ನೆಕ್ಸ್ಟ್ ಡೇ ಅಂದರೆ 48 ಅವರ್ಸ್ ಒಳಗಡೆ ನೆಕ್ಸ್ಟ್ ಮಾರ್ನಿಂಗ್ 7 ಗಂಟೆಗೆ ಈ 4 ಟ್ಯಾಬ್ಲೆಟ್ನ ಒಟ್ಟಿಗೆ ಹಾಕ್ಕೊಳ್ಳಿ. ಸೊ ಈ 4 ಟ್ಯಾಬ್ಲೆಟ್ ಒಟ್ಟಿಗೆ ಹಾಕೊಂಡ ತಕ್ಷಣ ಇದು ಹಾಕ್ಕೊಂಡ್ಮೇಲೆ ನಿಮಗೆ ಬ್ಲೀಡಿಂಗ್ ಆಗಲಿ ಅಥವಾ ಆಗದೇ ಇರಲಿ, ಈ 4 ಟ್ಯಾಬ್ಲೆಟ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಒನ್ ಡೇ ಬಿಟ್ಟು ಅದರ ನೆಕ್ಸ್ಟ್ ಆಫ್ಟರ್ ಡೇ ಈ 4 ಟ್ಯಾಬ್ಲೆಟ್ನ ಹಾಕ್ಕೊಳ್ಬೇಕು. ಈ 4 ಟ್ಯಾಬ್ಲೆಟ್ ಹಾಕ್ಕೊಂಡ್ಮೇಲೆ ನಿಮಗೆ ಕಾಂಟ್ರಾಸ್ಟ್ ಪೇಯ್ನ್ ಬಂದುಬಿಟ್ಟು ನಿಮಗೆ ಬ್ಲೀಡಿಂಗ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪೇಯ್ನ್ ಅನ್ನೋದು ಜಾಸ್ತಿನೇ ಇರುತ್ತೆ. ನೀವು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದರೆ ಅವ್ರು ನಿಮಗೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ನ ಕೂಡ ರೆಫರ್ ಮಾಡ್ತಾರೆ, ನನಗೆ ನೆನಪಿದೆ. ಮೆಫ್ಟಾಸ್ ಅನ್ನೋ ಟ್ಯಾಬ್ಲೆಟ್ನ ನನಗೆ ರೆಫರ್ ಮಾಡಿದರು. ಸೊ ಪೇಯ್ನ್ ಅನ್ನೋದು ತುಂಬ ಇತ್ತು. ನಾನು 1 ಟ್ಯಾಬ್ಲೆಟ್ ಹಾಕ್ಕೊಂಡ್ರು ನನಗೆ ಆ ಪೇಯ್ನ್ ಕಡಿಮೆ ಆಗಲಿಲ್ಲ, ನಾನು 2 ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೆ ಅವಾಗ ಪೇಯ್ನ್ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ. ಸೊ ಅಷ್ಟು ಪೇಯ್ನ್ ಇತ್ತು, ಕನ್ಫ್ಯೂಷನ್ ಆಗೋದು ಬೇಡ. ಈ ಟ್ಯಾಬ್ಲೆಟ್ನ ಇವತ್ತು 9 ಗಂಟೆಗೆ ನೀವು ಊಟ ಮಾಡಿ, ಬೆಳಿಗ್ಗೆ 9 ಗಂಟೆಗೆ ಅಥವಾ ನೈಟ್ 9 ಗಂಟೆಗೆ ವಾಟೆವರ್, ಬಟ್ ಮಾರ್ನಿಂಗೇ ಇದನ್ನು ಹಾಕ್ಕೊಳ್ಳಿ. 9 ಗಂಟೆಗೆ ಈ ಟ್ಯಾಬ್ಲೆಟ್ ಹಾಕ್ಕೊಂಡು ನೀವು 1 ಅವರ್ ಒಳಗಡೆ ಏನಾದರೂ ವಾಮಿಟ್ ಆಯಿತು ಅಂದರೆ ನೆಕ್ಸ್ಟ್ ಈ ಟ್ಯಾಬ್ಲೆಟ್ನ ಹಾಕ್ಕೊಳ್ಳಿ, ಅಂದರೆ ನೆಕ್ಸ್ಟ್ ಇರೋ ಮೆಸೊಫ್ರಸ್ಟ್ರಾಲ್ ಟ್ಯಾಬ್ಲೆಟ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ. ವಾಮಿಟ್ ಏನೂ ಆಗಿಲ್ಲ ಅಂತ ಹೇಳಿದರೆ, ಒನ್ ಡೇ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ 48 ಅವರ್ಸ್ ಒಳಗಡೆ ಈ 4 ಟ್ಯಾಬ್ಲೆಟ್ನ ಒಟ್ಟಿಗೆ ಹಾಕ್ಕೊಬೇಕು. ಈ ಥರ ಹಾಕ್ಕೊಳೋದ್ರಿಂದ
ಬೇಗ ಗರ್ಭ ಅನ್ನೋದು ಬೇಗ ಅಬೋಷನ್ ಅನ್ನೋದು ಬೇಗ ಆಗುತ್ತೆ. ಯಾವುದೇ ರೀತಿ ಈ ಪ್ರಾಡಕ್ಟ್ಸ್ ಗರ್ಭದಲ್ಲಿ ಇಲ್ದೇನೆ ನೀಟಾಗಿ ನಿಮಗೆ ಅಬೋಷನ್ ಆಗುತ್ತೆ ಈ ಮೆಥಡ್ನ ಯೂಸ್ ಮಾಡಿದರೆ. ಕೆಲವರು ಏನು ಹೇಳ್ತಾರೆ, ನಾನು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ಇವತ್ತು ಬೆಳಗ್ಗೆ ಈ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಫಾರ್ 24 hours ಆದಮೇಲೆ ಇದೊಂದು ಟ್ಯಾಬ್ಲೆಟ್ಟು ಇದು ಹಾಕ್ಕೊಂಡು ನೆಕ್ಸ್ಟ್ 12 hours ಈ ಟ್ಯಾಬ್ಲೆಟು, 12 hours ಈ ಟ್ಯಾಬ್ಲೆಟು, 12 hours ಈ ಟ್ಯಾಬ್ಲೆಟು, ಟೋಟಲ್ಲು 3 days ಕೋರ್ಸ್ ಇರುತ್ತೆ. ಸೊ ನಾನು ವಿಡಿಯೋ ನೋಡಿರೋ ಪ್ರಕಾರ ಈ ಥರ ಹೇಳ್ತಾರೆ. ಅಂದರೆ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಫಸ್ಟ್ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು 12 hours ಒಂದೊಂದು ಟ್ಯಾಬ್ಲೆಟ್ ಹಾಕ್ಕೊಳ್ಳೋದು, 4 tablets ಅಂತ ಈ ಥರ ಹೇಳ್ತಾರೆ. ಬಟ್ ನಾನು ಗೈನಕಾಲಜಿಸ್ಟ್ ಹೇಳಿರೋದು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡಾಗಿ 48 hours ಒಳಗಡೆ, ಅಂದರೆ ಇವತ್ತು ನೀವು 9 ಗಂಟೆಗೆ ಹಾಕ್ಕೊಂಡಿದ್ರೆ ಅಂದರೆ ನೆಕ್ಸ್ಟ್ ಡೇ ಬಿಟ್ಟು ನೆಕ್ಸ್ಟ್ ಡೇ 7 ಗಂಟೆಗೆ ಈ 4 tablets ಒಟ್ಟಿಗೆ ಹಾಕ್ಕೊಂಡ್ರೆ ಕ್ಲಿಯರಾಗಿ ನಿಮಗೆ ಅಬೋಷನ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ಬಟ್ ಪೇಯ್ನ್ ಅನ್ನೋದು ಜಾಸ್ತಿ ಇರುತ್ತೆ, ಈವನ್ ಬ್ಲೀಡಿಂಗ್ ಕೂಡ ಜಾಸ್ತಿನೇ ಬರುತ್ತೆ. ಸೊ ನಿಮ್ಗೆ ಅದೇನು ಬೇಕಾಗಿರೋ ಆ ಪ್ರಿಕಾಷನ್ನ ನೀವು ತೊಗೊಂಡು ಇದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಇದನ್ನು ನಾನು ಒನ್ ಟೈಮ್ ಯೂಸ್ ಮಾಡಿದ್ದೆ, ಈಗ ಸಡನ್ನಾಗೆ ಕ್ಲೀನ್ ಮಾಡಬೇಕಾದ್ರೆ ಇದು ಸಿಕ್ತು. ಸೊ ನಂತರನೇ ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು, ಯಾವ ಥರ ಕ್ಲಿಯರ್ ಮಾಡ್ಕೊಳ್ಳೋದು ಏನು ಗೊತ್ತಿಲ್ಲದೆ ಇರೋರು ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊತಾ ಇರ್ತಾರೆ ಅಲ್ವಾ. ಸೊ ಅಂಥವ್ರಿಗೆ ಇದೇ ಹೆಲ್ಪ್ ಆಗುತ್ತೆ ಅಂತೇಳಿ ಸಿಂಪಲಾಗಿ ಒಂದು ವಿಡಿಯೋ ಮಾಡಿ ಹೇಳಿದೆ. ಸೊ ಇದನ್ನು ನಾನು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಕೊಂಡು ನಂಗೆ ಅರೌಂಡು ಒಂದು 7,000 rupees ಅಮೌಂಟ್ ಚಾರ್ಜ್ ಮಾಡಿದರು. ಏನಕ್ಕೆ ಅಂತಂದರೆ ಕನ್ಸಲ್ಟೇಷನ್ನು ಪ್ಲಸ್ ಸ್ಕ್ಯಾನಿಂಗ್ ಮಾಡ್ತಾರೆ. ಫಸ್ಟು ಸ್ಕ್ಯಾನಿಂಗ್ ಮಾಡಿ ಆ ಫೆಟಲ್ದು ಎಷ್ಟು ವೀಕ್ಸ್ ಇದೆ ಅಂತ ಕನ್ಫರ್ಮ್ ಆದಮೇಲೆ ನಮಗೆ ಈ ಟ್ಯಾಬ್ಲೆಟ್ನ ರೆಫರ್ ಮಾಡ್ತಾರೆ. ಈ ಟ್ಯಾಬ್ಲೆಟ್ನ ಕೊಟ್ಟಿದ್ದಲ್ದಲ್ಲೇ ಅವ್ರದ್ದು ಈ ಅಬೋಷನ್ ಫೀಸ್ ಅಂತ ಇರುತ್ತೆ. ಸೊ ಆ ಫೀಸ್ ಎಲ್ಲ ಸೇರಿ ನಂಗೆ ಅರೌಂಡ್ 7,000 ಆಗಿತ್ತು. ಸೊ ನಿಮಗೆ ಎಬಿಲಿಟಿ ಇದೆ ಅಂದರೆ ನೀವು ಡೆಫಿನೆಟ್ಲಿ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಬೋದು. ಇಲ್ಲ ನಾನು ಓರಲ್ಲಾಗೆ ಟ್ಯಾಬ್ಲೆಟ್ ತೊಗೊಳ್ತೀನಿ ಅಂದರೆ ನೆನ್ಪಿಟ್ಕೊಳ್ಳಿ, 6 weeks ಇದ್ದರೆ ಮಾತ್ರ ನೀವು ಓರಲ್ಲಾಗಿ ಟ್ಯಾಬ್ಲೆಟ್ನ ತೊಗೊಳ್ಳಿ. ಮೋರ್ ದ್ಯಾನ್ 6 weeks ಇದೆ, 3 months 4 months ಇದೆ ಅಂದರೆ ಡೆಫಿನೆಟ್ಲಿ ನೀವು ಸರ್ಜಿಕಲ್ ಮೆಥಡಲ್ಲೇ ನೀವು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನೀವು ಡೆಫಿನೆಟಾಗಿ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ನಾರ್ಮಲ್ಲಾಗಿ ಟ್ಯಾಬ್ಲೆಟ್ನ ತೊಗೊಂಡು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಥರ ಪ್ರೊಸೀಜರ್ ಇರುತ್ತೆ, ಈಸಿಯಾಗಿ ಭಯ ಇಲ್ಲದೇನೆ ಸೊ ರಿಮೂವ್ ಆಗುತ್ತೆ. ಗೈನಕಾಲಜಿಸ್ಟ್ನೇ ಕನ್ಸಲ್ಟ್ ಮಾಡಿಕೊಂಡು ನಾನು ಟ್ಯಾಬ್ಲೆಟ್ನ ತೊಗೊತೀನಿ ಅಂದರೆ ಅದೇ ಅವರು ಫಸ್ಟು ನಿಮ್ಮ ಈ ಅಂದರೆ ಫೀಟಲ್ದು 6 weeks ಇದೆಯಾ, ಮೋರ್ ದ್ಯಾನ್ 6 weeks ಇದೆಯಾ ಅಂತ ಫಸ್ಟ್ ನೋಡ್ತಾರೆ. ಸ್ಕ್ಯಾನಿಂಗ್ ಮಾಡಿ 6 weeks ಇದ್ದರೆ ಇದನ್ನು ರೆಫರ್ ಮಾಡ್ತಾರೆ, 6 weeks ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸರ್ಜಿಕಲ್ ಮೆಥಡಲ್ಲೇ ರಿಮೂವ್ ಮಾಡ್ತಾರೆ. ಈ ಟ್ಯಾಬ್ಲೆಟ್ ಹಾಕ್ಕೊಂಡು ನಿಮಗೆ ಬ್ಲೀಡಿಂಗ್ ಆಗಿ ಕಂಪ್ಲೀಟಾಗಿ ಬ್ಲೀಡಿಂಗ್ ಸ್ಟಾಪ್ ಆಗಿ ಮೋರ್ ದ್ಯಾನ್ 10 days ಆದಮೇಲೆ ಮತ್ತೆ ನಿಮಗೆ ಸ್ಕ್ಯಾನಿಂಗ್ ಮಾಡ್ತಾರೆ, ಏನಾದರೂ ಪ್ರಾಡಕ್ಟ್ ಅಲ್ಲೇ ಏನಾದರೂ ಉಳ್ಕೊಂಡಿದೆಯಾ ಅಂತ ಹೇಳಿ ತಿಳ್ಕೊಳ್ಳಿ ಕೂಡ ಮತ್ತೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ನಾನು ಒಂದು ಟೈಮ್ ಯೂಸ್ ಮಾಡಿದ್ದೆ, ನಾನೇನು ಸ್ಕ್ಯಾನಿಂಗಿಗೆ ಹೋಗಿರಲಿಲ್ಲ, ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಅರ್ಥ ಆಗಿದೆ. ಇದು ಮೆಫೋಫ್ರೆಸ್ಟ್ರಾಲ್ ಅನ್ನೋ ಟ್ಯಾಬ್ಲೆಟ್ನ ನೀವು ಇವತ್ತು ಮಾರ್ನಿಂಗ್ ಹಾಕ್ಕೊಂಡ್ರೆ ಇನ್ನು ಉಳಿದಿರೋ ಮೆಸೋಫ್ರೆಸ್ಟ್ರಾಲ್ ಟ್ಯಾಬ್ಲೆಟ್ನ ನೀವು ನೆಕ್ಸ್ಟ್ ಡೇ ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ನೀವು 4 tablets ಒಂದೇ ಟೈಮ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ಕಂಪ್ಲೀಟಾಗಿ ಅಬೋಷನ್ ಅನ್ನೋದು ಆಗುತ್ತೆ. ಏನಾದರೂ 1 hour ಒಳಗಡೆನೆ ಏನು ಇದು ಹಾಕ್ಕೊಂಡು 1 hour ಒಳಗಡೆ ಏನಾದರೂ ನಿಮಗೆ ವಾಮಿಟ್ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ ಇಮಿಡಿಯೇಟ್ ಈ ಟ್ಯಾಬ್ಲೆಟ್ ಹಾಕ್ಕೋಬೇಕಾಗುತ್ತೆ. ಸೊ ವಾಮಿಟ್ ಏನೂ ಆಗಿಲ್ಲ ಅಂತ ಹೇಳಿದರೆ ಬಿಡಿ, ಇಲ್ಲ ನಿಮ್ಗೆ ಇನ್ನೂ ನಂದದೇ 5 weeks ಇದೆ 6 weeks ಇದೆ ಅಂತ ಅಂದರೆ ಈ ಟ್ಯಾಬ್ಲೆಟ್ ಹಾಕ್ಕೊಂಡು 12 hours ಈ ಟ್ಯಾಬ್ಲೆಟು, 12 hours ಈ ಟ್ಯಾಬ್ಲೆಟು, 12 hours ಈ ಟ್ಯಾಬ್ಲೆಟು, 12 hours ಈ ಟ್ಯಾಬ್ಲೆಟ್ ಹಾಕ್ಕೋಬೇಕಾಗುತ್ತೆ. ಇದು ಹಾಕ್ಕೊಂಡು 24 hours ಆದಮೇಲೆ. ಸೊ ಬೆಸ್ಟ್ ವೇ ಈ ಟ್ಯಾಬ್ಲೆಟ್ ಹಾಕ್ಕೊಳ್ಳಿ, ಈ ಟ್ಯಾಬ್ಲೆಟ್ ಹಾಕ್ಕೊಂಡು ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ಈ 4 tablets ಒಟ್ಟಿಗೆ ಹಾಕ್ಕೊಳ್ಳಿ. ಇದು ಏನು ಸರಿಯಾದ ವೇ, ಕರೆಕ್ಟಾದ ವೇ ಈ ರೀತಿ ಇರುತ್ತೆ. ಸೊ ಕನ್ಫ್ಯೂಷನ್ ಬೇಡ. ನನಗೆ ಸ್ಟಾರ್ಟಿಂಗು ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು, ತುಂಬ ವಿಡಿಯೋಸ್ ನೋಡ್ತಾ ಇದ್ದೆ, ತುಂಬ ಕನ್ಫ್ಯೂಷನ್ ಇದ್ದಿಂದ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದೆ, ಯಾರೂ ಅಷ್ಟು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ, ಭಯ ಕೂಡ ಆಗ್ತಾಯಿತ್ತು ನನಗೆ. ಸೊ ಫೈನಲಿ ಗೈನಕಾಲಜಿಸ್ಟ್ ಹತ್ರ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿದೆ. ಸೊ ನನಗೆ ಕಂಪ್ಲೀಟಾಗಿ ಅಬೋಷನ್ ಆಗಿತ್ತು. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದೇ ರೀತಿ ನೆಗೆಟಿವ್ ಅಂತ ಏನಿಲ್ಲ, ಏಕೆಂತಂದರೆ ಕೆಲವರು ಈಗ ತಾನೇ ಡೆಲಿವರಿ ಆಗಿರುತ್ತೆ, ಇನ್ನೂ ಪೀರಿಯಡ್ ಆಗಿರೋದಿಲ್ಲ. ಸೊ ಸಪೋಸ್ ಅವ್ರಿಗೆ ಪೀರಿಯಡ್ ಆಗಿದೆ ಅಂತಲೂ ಗೊತ್ತಾಗೋದಿಲ್ಲ, ಅವಾಗ ಏನಾದರೂ ಅವರು ಗಂಡ ಹೆಂಡತಿ ಸೇರಿ ಅವ್ರಿಗೆ ಗೊತ್ತಿಲ್ಲದೇನೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನನಗೆ ಕೂಡ ಅದೇ ಥರ ಆಗಿತ್ತು, ನನಗೆ ಗೊತ್ತೇ ಇರಲಿಲ್ಲ ಪ್ರೆಗ್ನೆನ್ಸಿ ಆಗಿರೋದು. ಇವಳು
ತ್ರೀ ಮಂತ್ಸ್ ಇದ್ದಾಗ ಪ್ರೆಗ್ನೆನ್ಸಿ ಆಗಿತ್ತು ನನಗೆ, ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ವಾಮಿಟ್ ಸೆನ್ಸೇಷನ್ ಜಾಸ್ತಿ ಆದಾಗ ಡೌಟ್ ಬಂದು ನಾನು ಚೆಕ್ ಮಾಡ್ಕೊಂಡಾಗ ನನಗೆ ಪಾಸಿಟಿವ್ ಅಂತ ಬಂದಿತ್ತು. ಸೊ ಅವಾಗಿಂದ ತ್ರೀ ಮಂತ್ಸ್ ಅಷ್ಟೇ ಈ ಚಿಕ್ಕ ಪಾಪು ಹಿಡ್ಕೊಂಡು ನನಗೆ ನನಗೆ ವಾಮಿಟ್ ಏನೂ ಇರಲಿಲ್ಲ ಅಂದರೆ ನಾನು ಆರಾಮಾಗಿ ಬಿಟ್ಕೊತಿದ್ದೆ. ಬಟ್ ನನಗೆ ನಾಸಿಯಾ ವಾಮಿಟ್ ಅನ್ನೋದು ಜಾಸ್ತಿ ಇತ್ತಿತ್ತು. ಒಂದಿನ ಇವಳಿಗೆ ಹಾಲು ಕುಡಿಸ್ತಾ ಇದ್ದೆ, ಬಟ್ ಒಂದಿನ ನನಗೆ ಊಟನೂ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಕಡೆ ನನ್ನನ್ನು ನಾನು ನೋಡ್ಕೋಬೇಕಾಗಿತ್ತು, ಒಂದು ಕಡೆ ಮಗುನ ನೋಡ್ಕೋಬೇಕಾಗಿತ್ತು. ಸೊ ಹಂಗಾಗಿ ಬೇಡ ಅಂದ್ಕೊಂಡು ಈ ಟ್ಯಾಬ್ಲೆಟ್ಸ್ನ ಹಾಕ್ಕೊಂಡೆ. ಸೊ ಬೇಡ ಅಂತ ಈ ಟ್ಯಾಬ್ಲೆಟ್ ಹಾಕ್ಕೊಂಡೆ ಅಷ್ಟೇ. ಅದು ಬಿಟ್ಟು ಮಗುಗೆ ಇನ್ನು ಹಾರ್ಟ್ ಬೀಟ್ ಅವಾಗ ಫಾರ್ಮ್ ಆಗಿರಲಿಲ್ಲ. ನಾನು ಆ ಥರ ಫೀಲ್ ಅನ್ನಿಸ್ಲಿಕ್ಕೆ, ಹಾರ್ಟ್ ಬೀಟ್ ಫಾರ್ಮ್ ಆಗಿದ್ರೆ ಅಯ್ಯೋ ಒಂದು ಮಗು ನಿದ್ದೆ ಮಾಡ್ತಾ ಇದೀವಿ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಇನ್ನೂ ಹಾರ್ಟ್ ಬೀಟ್ ಫಾರ್ಮ್ ಆಗಿರಲಿಲ್ಲ. ಸೊ ನನಗೇನು ಅಷ್ಟು ಫೀಲ್ ಅನ್ನಿಸ್ಲಿಲ್ಲ. ಸೊ ಬಿಲೋ 6 ವೀಕ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ಈ ಟ್ಯಾಬ್ಲೆಟ್ನ ತೊಗೋಬೋದು. ಅಬೌ 6 ವೀಕ್ 7 ವೀಕ್ ಇದೆ ಅಂದರೆ ನೀವು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿಕೊಂಡು ಮಾತ್ರ ಈ ಟ್ಯಾಬ್ಲೆಟ್ಸ್ನ ನೀವು ಯೂಸ್ ಮಾಡಿ. ಓವರಾಲ್ ಆಗಿ ನೀವು ಮೆಡಿಕಲಿಂದ ತೊಗೊಂಡು ನೀವು ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಸೊ ನೆಕ್ಸ್ಟ್ ಒಂದು ವೀಡಿಯೋ ಇಟ್ಕೊಂಡು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಹಾಲ್ ಟೇಕ್ ಕೇರ್.